ಹಾಯ್, ಹಲೋ, ನಮಸ್ತೆ. ಎಲ್ಲ ಹೇಗಿದ್ದೀರಾ? ನಾನು ಇವತ್ತು ತೋಟದಲ್ಲಿದ್ದೀನಿ, ಕೊಕ್ಕೋ ತೆಗೆಯೋಣ ಅಂತ. ಕೊಕ್ಕೋ ತೆಗೆದು ಏನು ಮಾಡ್ತೀನಿ ಅಂದ್ರೆ, ನೋಡಿಲ್ಲಿ ಕೊಕ್ಕ ಇದೆ. ಕೊಕ್ಕೋ ಕೊಕ್ಕದಲ್ಲಿ ಕೊಕ್ಕೋ ಗಿಡದಿಂದ ತಗೊಂಡು ಹೋಗಿ ನಾವು ಮನೆಯಲ್ಲೇ ಹೇಗೆ ಕೊಕ್ಕೋ ಪೌಡ್ರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಕೊಕ್ಕೋ ತಗೊಂಡು ಹೋಗೋಣ, ನೋಡಿ ತೋರಿಸ್ತೀನಿ. ಈಗ ಕೊಕ್ಕೋ ನಮ್ಮ ಮನೇಲೇ ಇದೆ ನೋಡಿ ಸ್ನೇಹಿತರೆ, ಹೇಗಿದೆ. ಇಲ್ಲಿ ಒಂದು ಮರದಲ್ಲಿದೆ, ಆ ಕಡೆ ಒಂದು ಮರದಲ್ಲಿದೆ, ಅಲ್ಲಿರೋವಂಥ ಮರದಲ್ಲಿ ಇರೋವಂಥದ್ದು ತೆಗೆಯೋಣ ಈಗ. ಹಾಯ್, ಹಲೋ ಸ್ನೇಹಿತರೆ, ನಮಸ್ತೆ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಲತಾಸ್ ಕಾರ್ನರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಅದೇ ನಾನು ನಿನ್ನೆ ಕಿತ್ಕೊಂಬಂದಲ್ಲ, ನಿನ್ನೆ ಟೈಮ್ ಆಗಲಿಲ್ಲ, ಅದನ್ನು ಕಿತ್ಕೊಂಡು ಬಂದಿಟ್ಟಿದೆ ನೋಡಿ. ಇಲ್ಲಿ ಕೊಕ್ಕೋ ಕಿತ್ಕೊಂಬಂದಿಟ್ಟಿರೋವಂಥದ್ದು. ಈ ಕೊಕ್ಕೋದಲ್ಲಿ ಬೀಜ ತೆಗೆದು ಅದನ್ನು ಸಂಸ್ಕಾರ ಮಾಡಿ ಹೇಗೆ ಮನೆಯೊಳಗಡೆ ಪುಡಿ ಮಾಡ್ಕೊಳ್ಳೋವಂಥದ್ದು ಪುಡಿ ಮಾಡಿಕೊಂಡು ಇಟ್ಕೊಳ್ಳೋವಂಥದ್ದು ಹೇಗೆ ಅಂತ ತೋರಿಸ್ತೀನಿ ಸ್ನೇಹಿತರೆ. ಇದನ್ನು ಪುಡಿ ಮಾಡಿಟ್ಕೊಂಡ್ರೆ ನೀವು ಚಾಕ್ಲೇಟ್ ಎಲ್ಲ ಮಾಡೋಕ್ಕೆ ಯೂಸ್ ಮಾಡ್ಬೋದಲ್ವಾ? ಮನೆಯಲ್ಲೇ ಚಾಕ್ಲೇಟ್ ಮಾಡೋವಂಥದ್ದೆಲ್ಲ ಈಗೆಲ್ಲ ಮಾಡ್ತಾರಲ್ವ, ಹಾಗಾಗಿ ಆ ಪುಡಿ ಇಟ್ಕೊಂಡ್ರೆ ಪ್ಯೂರ್ ಕೊಕ್ಕೋ ಪುಡಿ ಪೌಡ್ರ್ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗೆ ಅಂತ ಈಗ ತೋರಿಸ್ತೀನಿ. ಈಗ ತುಂಬ ಇದು ಗಟ್ಟಿ ಇರುತ್ತೆ, ಹಾಗಾಗಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ನೋಡಿ, ಈಗ ನೋಡಿಲ್ಲಿ ಫುಲ್ ಗಟ್ಟಿ ಇರುತ್ತೆ ಹೊರಗಡೆ ಎಲ್ಲ, ಅದನ್ನು ಚಾಕು ಒಳಗಡೆ ಹಿಕ್ಕು ಇಕ್ಕೊಂಡಿದ್ದೀನಿ ನೋಡಿಲ್ಲಿ. ಒಳಗಡೆ ಇದು ಹಣ್ಣಾಗಿರೋದು ಇದು ನೋಡಿ, ಇದು ಹಣ್ಣೆಲ್ಲ ಆಗಿದೆ. ಇದು ಹಾಗೆ ತಿಂತಾರೆ ಸ್ನೇಹಿತರೆ, ಇದು ಹಾಗೆ ತಿಂತಾರೆ. ಇದು ನೋಡಿ, ಇದು ಇದನ್ನೆಲ್ಲ ನಾನು ಈಗ ತಕ್ಕೊಳ್ತೀನಿ. ಈ ಬೀಜ ಎಲ್ಲ ಇದೆಲ್ಲ ಈ ತಿರುಳೆಲ್ಲ ತೆಗೆದ್ಬಿಡ್ಬೇಕೀಗ. ನಾವೀಗ ಇದೆಲ್ಲ ತೆಗೆದು ಇಟ್ಕೊಂಡು ಆಮೇಲೆ ಇದರೊಳಗಡೆ ಬೀಜ ಇದೆಯಲ್ಲ, ಈ ಬೀಜ ನಮಗೆ ಬೇಕಾಗಿರೋದು. ಪ್ಯೂರ್ ಕೊಕ್ಕೋ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ನೋಡಿ, ಇಲ್ಲಿ ಮಾರ್ಕ್ ಮಾಡಿಟ್ಟಿದೆ, ತುಂಬ ಗಟ್ಟಿ ಇರುತ್ತಲ್ಲ ಹೊರಗಡೆ. ಹೇಗಿದೆ ನೋಡಿ, ಇದನ್ನೆಲ್ಲ ಕಿತ್ತೇಳು ತೆಗೆದು ತೆಗೆದು ಒಣಗಿಸಿ ಕ್ಲೀನಾಗಿ ಇಟ್ಕೊಂಡ್ರೆ ಇದು ಮನೆಯಲ್ಲೇ ಚಾಕ್ಲೇಟ್ ಎಲ್ಲ ಈಗೆಲ್ಲ ಮಾಡ್ತಾರಲ್ವ, ಚಾಕ್ಲೇಟ್ ಎಲ್ಲ ಮನೆಯಷ್ಟಕ್ಕೆ ಚಾಕ್ಲೇಟ್ ಎಲ್ಲ ಮಾಡ್ಕೊಳ್ಬೇಕಾದ್ರೆ ಆ ಪುಡಿ ಯೂಸ್ ಮಾಡ್ಕೊಳ್ಬೋದು. ಯಾವ್ಯಾವ ಹಣ್ಣಲ್ಲಿ ಹೇಗೆ ಗಿಟ್ಟಿರ್ತಾನಲ್ಲ ಪ್ರಕೃತಿ, ಏನು ವಿಚಿತ್ರ ಅಲ್ಲ, ಹೇಗೋ ಇರುತ್ತೆ. ಈಗ ಇದನ್ನ ಸ್ನೇಹಿತರೆ ಇದು ನೋಡಿ, ಹಣ್ಣು ಈ ಥರ ಇದೆಯಲ್ಲ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಿ ಚೆನ್ನಾಗಿ ಇದನ್ನು ಒಂದು ಡಬ್ಬಿ ಒಳಗಡೆ ಹಾಕಿ ಕಂಟೈನರಲ್ಲಿ ಎರಡು ದಿವಸ ಹಾಗೆ ಇಡಬೇಕು ಸ್ನೇಹಿತರೆ. ಇದನ್ನು ಒಂದು ಕಂಟೈನರಲ್ಲಿ ಹಾಕಿ ಒಂದು ಎರಡು ದಿವಸ ಹಾಗೆ ಇಡಬೇಕು. ನಾನು ಈ ಕಂಟೈನರಲ್ಲಿ ಹಾಕ್ತೀನಿ ಸ್ನೇಹಿತರೆ. ಇದನ್ನು ಭದ್ರವಾಗಿ ಮುಚ್ಚಿ ಎರಡು ದಿವಸ
ಹಾಗೆ ಇಡಬೇಕು, ನಂತರ ತೋರಿಸ್ತೀನಿ. ಸ್ನೇಹಿತರೆ ಇದು ಎರಡು ದಿವಸ ಆಗಿದೆ ಕೊಕ್ಕೋ ನೆನೆಸಿ. ನೋಡಿ ಈಗ ತೆಗೆಯೋಣ. ನೋಡಿ ಎರಡು ದಿವಸ ಆಗಿದೆ. ಇದಕ್ಕೆ ಹಾಕಿ ಇನ್ನೊಂದು ಸ್ವಲ್ಪ ನೀರು ಹಾಕೋಣ. ನೀರು ಹಾಕಿ ಚೆನ್ನಾಗಿ ಹಿಚ್ಚಿಕ್ಕಿ ತೆಗೆದು ಕಿವುಚಬೇಕು. ಚೆನ್ನಾಗಿ ಕಿವುಚಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಾಕಬೇಕು ಸ್ನೇಹಿತರೆ. ಈಗ ಇದು ಬಿಸಿಲು ಚೆನ್ನಾಗಿದ್ದರೆ, ಕಡಕ್ಕಾಗಿ ಬಿಸಿಲಿದ್ರೆ ಚೆನ್ನಾಗಿ ಬೇಗ ಒಣಕೊಳ್ತದೆ. ಅಂದರೆ ಒಂದು ನಾಲ್ಕೈದು ದಿವಸ ಬೇಕು. ಈಗ ಇದನ್ನು ಚೆನ್ನಾಗಿ ಹೀರ್ಕೊಳ್ಳೋಂಥ ಬಟ್ಟೆ ಒಳಗಡೆ ಇದು ನೋಡಿ, ಇಲ್ಲಿಗೆಲ್ಲ ಕಿವುಚಿ ಬಿಡಬೇಕು. ಇದು ಕಿವುಚಿ ಈ ಥರ ತೆಗೆದು ನಾನು ಹೀರ್ಕೊಳ್ಳೋಂಥ ಇದು ಬಟ್ಟೆ ಒಳಗಡೆ ಬಟ್ಟೆ ಮೇಲೆ ಹಾಕಿ ಒಣಗಾಕ್ತೀನಿ ಸ್ನೇಹಿತರೆ. ಬಿಸಿಲಿಗೆ ಒಂದು ನಾಲ್ಕೈದು ಬಿಸಿಲು ಆಗಬೇಕಿದು. ಬಿಸಿಲಾದಮೇಲೆ ತೋರಿಸ್ತೀನಿ ಈ ಥರ ಚೆನ್ನಾಗಿ ಒಣಗಾಕ್ತೀನಿ ಹೀರ್ಕೊಂಡಾದ್ಮೇಲೆ. ನೋಡಿ ಸ್ನೇಹಿತರೆ ಒಣಗಿ ಹೀಗಾಗಿದೆ ನೋಡಿ, ಚೆನ್ನಾಗಿದೆ ನೋಡಿ. ಈ ಥರ ಆಗುತ್ತೆ, ಅದನ್ನೆಲ್ಲ ಬಿಡಿಸಿ ಈ ಥರ ಆಗುತ್ತೆ. ಈಗ ಈಗ ಇದನ್ನು ನಾವು ಹುರಿಯೋಣ. ಈಗ ಸ್ವಲ್ಪ ಸ್ಟೌವ್ ಮೇಲೆ ಇದು ಬಾಣಲಿ ಇಟ್ಟಿದ್ದೀನಿ, ಸ್ಟೌವ್ ಹಚ್ಚೋಣ. ಇದನ್ನು ಎತ್ತರನೇ ಇಟ್ಕೋಬೇಕು, ಯಾಕಂದರೆ ಹೀಟ್ ಆಗಬೇಕಲ್ಲ ಸ್ನೇಹಿತರೆ. ಇದು ಇದನ್ನು ನೀವು ಮನೆಯಲ್ಲೇ ಪುಡಿ ಮಾಡಿಟ್ಕೊಂಡ್ರೆ ಏನು ಕೆಮಿಕಲ್ ಹಾಕದೆ ಸ್ವಚ್ಛವಾಗಿ ಮಾಡಿರೋಂಥ ಒಂದು ಚೊಕ್ಕೋ ಪೌಡ್ರು ಮನೆಯಲ್ಲೇ ಆಗುತ್ತೆ. ನೀವು ಐಸ್ ಕ್ರೀಮು ಅಥವಾ ಚಾಕೊಲೇಟು ಬೇರೆ ಈ ಚಾಕ್ಲೇಟ್ ಪುಡಿ ಹಾಕಿ ಮಾಡುವಂಥ ಪದಾರ್ಥಗಳನ್ನೆಲ್ಲ ಮಾಡಬೇಕಾದ್ರೆ ಈಗ ಇದನ್ನು ಡಯಟ್ಸಾಗಿ ಯೂಸ್ ಮಾಡ್ಬೋದು. ಅದು ನಾವು ಹೊರಗಡೆಯಿಂದ ತಂದರೆ ಕೆಮಿಕಲ್ಸ್ ಎಲ್ಲ ಹಾಕಿ ಸ್ಟೋರೇಜ್ ಮಾಡಿರ್ತಾರೆ, ಚೆನ್ನಾಗಿರಲ್ಲ. ಹಾಗಾಗಿ ಮನೆಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ. ಅಂದರೆ ಕೊಕ್ಕೋ ಇದ್ದರೆ ನಾವು ಶೇಂಗಾ ಬೀಜ ಹುರಿದಾಗ ಹೇಗೆ ಅದರದ್ದು ಸಿಪ್ಪೆ ಬಿಡುತ್ತಲ್ಲ ಸ್ನೇಹಿತರೆ, ಹಾಗೆ ಬಿಡುತ್ತೆ ಇದೆ. ಹಾಗೆ ಪೂರ ತೆಗಿಬೇಕು ಕ್ಲೀನಾಗಿ, ಸಿಪ್ಪೆ ಎಲ್ಲ ತೆಗೆದು ಚಟ್ ಚಟ ಅಂತ ಹಾರುತ್ತೆ ಫುಲ್ಲು, ಅದರದ್ದು ಸಿಪ್ಪೆ ಎಲ್ಲ ತೆಗಿಬೇಕು ಮೇಲಿಂದ. ಸ್ಟವ್ ಆಫ್ ಮಾಡ್ತೀನಿ ಸ್ನೇಹಿತರೆ. ಈಗ ನೋಡಿ ಇದು ಬಿಸಿಲೇ ಸುಮಾರಷ್ಟು ಇದಾಗುತ್ತೆ. ನೋಡಿ ಈ ಥರ ಎಲ್ಲ ಸಿಪ್ಪೆ ತೆಕ್ಕೋಬೇಕು ನೋಡಿ, ಈ ಥರ ಸಿಗುತ್ತೆ. ಹೌದಾ, ಈ ಥರ ಎಲ್ಲ ಸಿಪ್ಪೆ ತಗೊಂಡು ನೋಡಿ ಹೀಗೆ ಸೀಕ್ ಸಿಗುತ್ತೆ ನೋಡಿ. ಬೀಜ ಎಲ್ಲ ಸುಲ್ಕೊಂಡಿದ್ದೀನಿ,
ನೋಡಿ ಇಲ್ಲಿ ಈ ಥರನೇ ಸಿಗೋದು ನೋಡಿ, ಈ ಥರ ಸಿಗುತ್ತೆ. ಇದನ್ನು ಈಗ ಒಂದು ಜಾರ್ ತಗೊಂಡು ಜಾರಿಗೆ ಹಾಕೋಣ. ಇದನ್ನು ಈಗ ಪುಡಿ ಮಾಡ್ಕೊಂಬಿಡ್ತೀನಿ. ಹೋಗಿ ಸ್ನೇಹಿತರೆ, ಹೇಗಾಯ್ತು? ಹೌದಾ, ಕಲರ್ ಹೇಗಿದೆ? ಸ್ನೇಹಿತರೆ, ಚೋಕೋ ಪೌಡ್ರು ರೆಡಿ. ಇದನ್ನು ನೀವು ಸ್ಟೋರ್ ಮಾಡಿಟ್ಕೊಂಡು ಒಂದು ವಾರಗಟ್ಟಲೆ ಇರುತ್ತೆ. ಇದು ಹೇಗೆ ಎಷ್ಟು ಕ್ವಾಂಟಿಟಿ ಮಾಡ್ಕೊಂಡಿರ್ತೀರೋ ಅಷ್ಟು ಗಟ್ಟಲೆ ಇರುತ್ತೆ. ಇದನ್ನು ನೀವು ಚಾಕ್ಲೇಟು, ಐಸ್ ಕ್ರೀಮು, ಅದಕ್ಕೆ ಏನು ಬೆರೆಸ್ಬೇಕು ಆ ಥರ ಬೆರೆಸ್ಕೋಬೋದು. ಯಾವುದು ಕೆಮಿಕಲ್ ಇಲ್ಲದೆ ಮನೆಯಲ್ಲೇ ಕ್ಲೀನಾಗಿ ಮಾಡ್ಕೊಂಡಿರೋಂಥ ಚೋಕೋ ಪೌಡ್ರು. ನೋಡಿದ್ರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆ.